ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವಿಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಬ್ಬರು ಜೀವನದಲ್ಲಿ 2023 ಅನ್ನೋದು ಒಂದು ಒಳ್ಳೆಯ ರೀತಿಯಾಗಿ ಆಗಲಿ, ನೀವು ಅಂದ್ಕೊಂಡಂಥ ಕನಸುಗಳೆಲ್ಲ ನೆರವೇರಲಿ ಅಂತ ಬಯಸ್ತಾ ಇವತ್ತು ಈ ವಿಡಿಯೋದಲ್ಲಿ ಮೊದಲ ಹುಣ್ಣಿಮೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ವರ್ಷದ ಮೊದಲ ಹುಣ್ಣಿಮೆ ಯಾವಾಗ ಬಂದಿದೆ, ಅದರ ತಿಥಿ ಟೈಮಿಂಗ್ಸ್ ಏನು. ಈ ಒಂದು ಧನುರ್ಮಾಸದಲ್ಲಿ ಬಂದಿರುವ ಹುಣ್ಣಿಮೆ ಆಗಿರೋದ್ರಿಂದ ಈ ಒಂದು ವಿಶೇಷ ಹುಣ್ಣಿಮೆ ದಿನ ಯಾವೆಲ್ಲ ದೀಪಗಳನ್ನ ಹಚ್ಬೋದು, ಯಾವ ರೀತಿ ಪೂಜೆನ ಮಾಡ್ಬೋದು ಅನ್ನೋದನ್ನ ನೋಡೋಣ. ಇವಾಗ ಧನುರ್ಮಾಸ ಸ್ಟಾರ್ಟ್ ಆಗಿದೆ ಅಲ್ವಾ. ಈಗ ಧನುರ್ಮಾಸದಲ್ಲಿ ಮಾಡುವಂಥ ಪೂಜೆಗಳು ತುಂಬ ವಿಶೇಷ, ಮತ್ತು ಆ ಒಂದು ಸಮಯದಲ್ಲಿ ನಾವು ಬೇಡ್ಕೊಳ್ಳುವಂಥ ಬೇಡಿಕೆಗಳು ಕೂಡ ತುಂಬ ಬೇಗ ನೆರವೇರುತ್ತೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ಈ ಒಂದು ಮಾಸದಲ್ಲಿ ಬಂದಿರುವಂಥ ಹುಣ್ಣಿಮೆಯು ಕೂಡ ತುಂಬ ವಿಶೇಷವಾದದ್ದು. ಈ ಒಂದು ಹುಣ್ಣಿಮೆಯಲ್ಲಿ ವಿಷ್ಣುವಿನ ಪೂಜೆ ಮಾಡೋದು ಅತ್ಯಂತ ವಿಶೇಷ. ಪ್ರತಿ ಹುಣ್ಣಿಮೆಯಲ್ಲೂ ಮೊದಲ ಆದ್ಯತೆ ಸತ್ಯನಾರಾಯಣ ಪೂಜೆ ಮಾಡೋದು. ನೀವೆಲ್ಲ ಕಡೆ ನೋಡಿರ್ಬೋದು, ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಹುಣ್ಣಿಮೆಯಿಂದ ತಪ್ಪದೇ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸ್ತಾರೆ. ನೀವು ಅಲ್ಲಿ ಸಾಧ್ಯ ಆದಷ್ಟು ಸಾಮೂಹಿಕವಾಗಿ ಆದರೂ ಭಾಗವಹಿಸಿ, ನಿಮ್ಮ ಕೈಲಾದಷ್ಟು ಒಂದು ಕಾಣಿಕೆಯನ್ನು ಬರೆಸಿ ಆ ಪೂಜೆಯಲ್ಲಿ ಭಾಗವಹಿಸಿ, ಅಥವಾ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳುವ ಸೌಕರ್ಯ ಇದ್ದರೆ, ಅಥವಾ ನಿಮಗೆ ಅದು ಪೂಜೆ ಬಗ್ಗೆ ತಿಳಿದಿದ್ದರೆ, ದಯವಿಟ್ಟು ಮನೆಯಲ್ಲಿ ತಪ್ಪದೇ ಆ ಒಂದು ಮುಂಜಾನೆ ಸಮಯದಲ್ಲಿ ನೀವು ಈ ಸತ್ಯನಾರಾಯಣ ಪೂಜೆನ ಮನೆಯಲ್ಲಿ ಮಾಡಿ. ಜೊತೆಗೆ ಧನುರ್ಮಾಸದ ಸಮಯದಲ್ಲಿ ಯಾರೆಲ್ಲ ಹುಣ್ಣಿಮೆಯ ದಿನ ಈ ಒಂದು ಅಶ್ವತ್ಥಕಟ್ಟೆ ಹತ್ರ ಹೋಗೋರು, ತಪ್ಪದೇ ಎರಡು ತುಪ್ಪದ ದೀಪವನ್ನು ಆ ಒಂದು ಮರದ ಕೆಳಗೆ ಹಚ್ಚಿ ನಿಮ್ಮ ಇಷ್ಟಾರ್ಥವನ್ನು ಕೇಳಿಕೊಳ್ಳೋದ್ರಿಂದನೂ ಕೂಡ ತುಂಬ ಬೇಗ ವಿಷ್ಣು ಪರಮಾತ್ಮನ ಕೃಪೆ ನಿಮಗೆ ಸಿಗುತ್ತೆ. ಇನ್ನು ಮೂರನೆಯದಾಗಿ, ಈ ಒಂದು ಹುಣ್ಣಿಮೆಯ ದಿನ ನೀವು ನಾಗರಕಲ್ಲ ಪೂಜೆ ಮಾಡೋದು ಕೂಡ ನಿಮ್ಮ ಸಕಲ ದೋಷಗಳನ್ನ ಕೂಡ ನಿವಾರಣೆ ಮಾಡಿಕೊಡುತ್ತೆ. ಜೊತೆಗೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ, ಅದು ವಿಷ್ಣುವಿನ ಜೊತೆ ಲಕ್ಷ್ಮೀ ಪೂಜೆ ಮಾಡೋದು ತುಂಬ ವಿಶೇಷ. ನೀವು ವಿಷ್ಣುವಿಗೂ ಅಷ್ಟೋತ್ತರ ಹೇಳ್ಕೊಂಡು ಅರ್ಚನೆ ಮಾಡಿ, ತಾಯಿಗೂ ಅಷ್ಟೋತ್ತರ ಹೇಳ್ಕೊಂಡು ಕುಂಕುಮ ಅರ್ಚನೆ ಮಾಡಿ, ಮನೆಯಲ್ಲಿ ವಿಶೇಷವಾಗಿ ನಿಮ್ಮ ಕೈಲಾದ ಮಟ್ಟಿಗೆ ವಿಷ್ಣು ಮತ್ತು ಲಕ್ಷ್ಮೀ ಪೂಜೆಯನ್ನು ಜೊತೆಯಾಗಿ ಮಾಡೋದು ಕೂಡ ಮನೆಯಲ್ಲಿ ಏಳಿಗೆಗೆ ಕಾರಣ ಆಗುತ್ತೆ. ಇಷ್ಟೆಲ್ಲ ವಿಶೇಷತೆ ಇರುವಂಥ ಈ ಒಂದು ಹುಣ್ಣಿಮೆ ಈ ಒಂದು ತಿಂಗಳಲ್ಲಿ ಯಾವ ದಿನ ಬಂದಿದೆ, ಇದು ಗುರುವಾರ ಇದೆಯಾ ಶುಕ್ರವಾರ ಇದೆಯಾ, ನೀವು ಯಾವ ದಿನ ಈ ಒಂದು ಪೂಜೆನ ಮಾಡಬೇಕು ಅನ್ನೋದಾದರೆ, ವರ್ಷದ ಮೊದಲ ಹುಣ್ಣಿಮೆ ಯಾವಾಗ ಬಂದಿದೆ ಅಂದರೆ ಜನವರಿ 6ನೇ ತಾರೀಕು ಶುಕ್ರವಾರ ಬಂದಿದೆ. ಈ ಒಂದು ತಿಥಿ ಟೈಮಿಂಗ್ ಸ್ಟಾರ್ಟ್ ಆಗೋದು ಜನವರಿ 6ನೇ ತಾರೀಕು ಮಧ್ಯರಾತ್ರಿ 2:14 ಸ್ಟಾರ್ಟ್ ಆದರೆ, ಮುಗಿಯೋದು ಜನವರಿ 7ನೇ ತಾರೀಕು ಬೆಳಗಿನ ಜಾವ 4:37 ಮುಗಿಯುತ್ತೆ. ಸೊ ಹಾಗಾಗಿ ಯಾರೆಲ್ಲ ಹುಣ್ಣಿಮೆ ಪೂಜೆನ ಮಾಡೋಕ್ಕೆ ಬಯಸ್ತೀರಾ, ಅವರು ತಪ್ಪದೆ ನೀವು ಶುಕ್ರವಾರ ಬೆಳಗ್ಗೆನೂ ಪೂಜೆ ಮಾಡ್ಬೋದು, ಶುಕ್ರವಾರ ರಾತ್ರಿ ಪೂಜೆ ಅಂದರೆ ಸಂಜೆ ಪೂಜೆ ಮಾಡ್ಬೋದು, ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ 4:30 ಪೂಜೆನ ಮುಗಿಸ್ಕೋತೀವಿ ಅನ್ನೋರು ಶನಿವಾರ ಬೆಳಗ್ಗೆ 4:30 ಕೂಡ ಈ ಒಂದು ಪೂಜೆನ ಮಾಡ್ಬೋದು. ಈ ಹುಣ್ಣಿಮೆಯ ಮತ್ತೊಂದು ವಿಶೇಷತೆ ಏನಂದರೆ, ಎಕ್ಕದ ಹೂಗಳಿಂದ ವಿಘ್ನೇಶ್ವರನಿಗೆ 108 ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆ ಮಾಡೋದು ಕೂಡ ತುಂಬ ವಿಶೇಷ. ಜೊತೆಗೆ ತಾಯಿ ಬನಶಂಕರಿ ದೇವಿಯ ದೇವಸ್ಥಾನದಲ್ಲಿ ನಿಂಬೆಹಣ್ಣು ದೀಪ ಕೂಡ ಹಚ್ಚೋದು ತುಂಬ ತುಂಬ ವಿಶೇಷ. ಸೊ ಇಷ್ಟೆಲ್ಲ ಒಂದು ಪರಿಹಾರಗಳಿದೆ, ನಿಮಗೆ ಯಾವುದು ಸಾಧ್ಯವೋ ಆ ಒಂದು ಪರಿಹಾರವನ್ನು ಈ ಹುಣ್ಣಿಮೆ ದಿನ ಮಾಡಿಕೊಂಡು ಆ ಒಂದು ದೇವರುಗಳ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಜೊತೆಗೆ ಮಾಘ ಸ್ನಾನದ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಯಾಕಂದರೆ ಇನ್ನು ಕೆಲವೇ ದಿನಗಳಲ್ಲಿ ಮಾಘ ಸ್ನಾನ ಶುರುವಾಗ್ತಾ ಇದೆ, ಅದ್ರ ವಿಶೇಷತೆ ಏನು, ಹೇಗೆಲ್ಲ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ತಪ್ಪದೆ ನೆಕ್ಸ್ಟ್ ವಿಡಿಯೋನ ಚೆಕ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.